ತಗೊಳ್ರಿ ಕಾಫಿ. ಏನಿದೆ ಪೇಪರ್ ಅಲ್ಲಿ? ದಿನ ಇರೋದೆ ಕೊಲೆ, ದರೋಡೆ, ಆಕ್ಸಿಡೆಂಟ್, ರೇಪು. ಟಿವಿಲಿ ಓದೆ, ಪೇಪರ್ ಅಲ್ಲಿ ಓದೆ, ತಲೆ ಕೆಟ್ಟೋಗುತ್ತೆ. ಅದಕ್ಕೆ ನಾನು ನ್ಯೂಸ್ ಪೇಪರ್ ಓದಲ್ಲ, ಟಿವಿಲಿ ಬರೋ ನ್ಯೂಸು ನೋಡಲ್ಲ. ಆದರೂ ಜನರಲ್ ನಾಲೆಜ್ ಇಂಪ್ರೂವ್ ಆಗಬೇಕು ಅಂದ್ರೆ ಪೇಪರ್ ಓದಬೇಕು ಕಣೆ. ಈಗ ನನಗೆ ಜನರಲ್ ನಾಲೆಡ್ಜ್ ಜಾಸ್ತಿ ಆಗಿ ನಾನೇನು ಕಡೆದು ದಬಾಕೋದಿದೆ? ಅದು ಹಾಗಲ್ಲ ಕಣೆ, ನೀನು ಯಾವಾಗಲೂ ಮನೆಯಲ್ಲೇ ಇರ್ತೀಯ, ಹೊರಗೆ ಹೋಗೋದು ತುಂಬ ಕಮ್ಮಿ. ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ತಿಳ್ಕೋಬೇಕು ಅಂದರೆ ಪೇಪರ್ ಓದಬೇಕು ಕಣೆ. ಈಗ ನಾನು ಕೆಲಸದ ಮೇಲೆ ಹೊರಗಡೆ ಹೋಗ್ತೀನಪ್ಪ, ನಿನ್ನ ಕೆಲಸಗಳನ್ನ ನೀನೇ ಮಾಡ್ಕೋಬೇಕು, ಬೇರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಅಂಥ ಟೈಮಲ್ಲಿ ಈ ಜನರಲ್ ನಾಲೆಜು ತುಂಬ ಹೆಲ್ಪ್ ಮಾಡುತ್ತೆ ಕಣೆ. ಸುಪಿ, ಮಕ್ಕಳಲ್ಲಿ ಬರೋ ಲೇಟ್ ಆಗುತ್ತಾ? ಶ್ರುತಿ ಅದೇನೋ ಸ್ಪೆಷಲ್ ಕ್ಲಾಸು ಅಂದ್ಲು, ಈ ಸಂತೋಷ ಅದೇನೋ ಹೇಳಿದ್ನಲ್ಲ, ತಡ ಆಗುತ್ತೆ. ಅಯ್ಯೋ ಅದು ನೆನಪಾಗ್ತಿಲ್ಲ ಕಣ್ರಿ ನನಗೆ. ಗೊತ್ತಾಯ್ತು ಬಿಡು, ಎಷ್ಟೇ ಟ್ರೈ ಮಾಡಿದ್ರು ಅದು ನೆನಪಾಗದೇ ಇಲ್ಲ. ಅದಕ್ಕೆ ಹೇಳಿದ್ದು ಜನರಲ್ ನಾಲೆಜು, ಸಾಮಾನ್ಯ ಜ್ಞಾನ ಇಂಪಾರ್ಟೆಂಟು ಅಂತ. ಆಯ್ತಾಯ್ತು. ಮತ್ತೆ ನಮ್ಮ ಮದ್ವೆ ಆಗಿ 20 ವರ್ಷ ಆಯ್ತು ನಾಳೆಗೆ. ಹೌದೇನೆ, ಅಷ್ಟೊಂದು ವರ್ಷ ಆಯ್ತಾ? ಹ್ಞೂ. ಮತ್ತೆ ಸಂತೋಷನ್ಗೆ 18 ತುಂಬಲಿಲ್ವಾ? ಹೌದಲ್ವಾ. ರೀ ರೀ, ಏನೆ ಮತ್ತೆ? ಅದೇ ಎಲ್ಲರೂ ಅವ್ರ ಮದ್ವೆದು ಅದೇನೋ ಅವ್ರ ಮದ್ವೆ ದಿನನ ಗ್ರ್ಯಾಂಡಾಗಿ ಸಿಗರೇಟ್ ಸೆಲೆಬ್ರೇಷನ್. ಅದೇ ಅದು ನಾವು ಮಾಡ್ಕೊಳ್ಳೋಣ. ಮಾಡೋಣ ಮಾಡೋಣ, ಮಕ್ಕಳು ಬರಲಿ, ಅವ್ರ ಹತ್ರ ಮಾತಾಡೋಣ. ಶ್ರುತಿ ಅದೇನೋ ಕ್ಲಾಸ್ ಮಾಡ್ತಾಳಂತೆ ಮಕ್ಕಳಿಗೆ, ಟ್ಯೂಷನ್. ಟ್ಯೂಷನ್? ಹೌದು, ಮೊನ್ನೆ ಅದ್ರ ಬಗ್ಗೆ ನನ್ನ ಹತ್ರ ಹೇಳ್ತಾ ಇದ್ಲು. ಅವಳು ದುಡಿದ್ರೆ ನಮಗೆ ಸಹಾಯ ಆಗುತ್ತಲ್ವಾ? ಹೌದು ಕಣೆ, ಪಾಪ ದುಡಿಗೆ ಅವಳು. ನನಗೆಂತ ಯಾವತ್ತು 10 ರೂಪಾಯಿ ಕೂಡ ತಗೊಂಡವಳಲ್ಲ, ಎಲ್ಲ ಅವ್ರ ಅಮ್ಮನ ಥರಾನೆ. ಈ ವರ್ಷ ಶ್ರುತಿದು ಓದ್ ಮುಗಿಯುತ್ತಲ್ವಾ? ಹೌದು. ಯಾಕೆ ಯಾಕೆ ಅಂತ ಕೇಳ್ತಿರಲ್ಲ, ಮದ್ವೆ ಮಾಡೋ ಯೋಚನೆ ಇಲ್ವಾ ಮಗಳಿಗೆ? ಯೋಚನೆ ಇದೆ. ಆದ್ರೆ ಅವಸರ ಯಾಕೆ? ಹೆಣ್ಮಕ್ಳು ಓದೋದು ಯಾಕೆ? ಅವ್ರಿಗೆ ಅವ್ರದೇ ಆದ ಆಸೆ ಇರುತ್ತೆ, ಕನ್ಸು ಇರುತ್ತೆ. ನನ್ನ ಮಗಳಿಗೂ ಒಂದು ಕನಸಿದೆ, IAS ಮಾಡಬೇಕು ಅಂತ. ರೀ, ಅವಳು ಹುಚ್ಚು ಹುಡುಗಿ, ಏನೇನೋ ಹೇಳ್ತಾಳೆ. ಅವಳು ಹೇಳಿದ್ದಕ್ಕೆಲ್ಲ ನೀವು ಕುಣಿತಾ ಕೂತ್ಕೋಬೇಡಿ. ಈಗಿನ ಕಾಲದಲ್ಲಿ ಹುಡುಗಿರಿಗೆ ಮದುವೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ? ಅದರಲ್ಲೂ ನಾವು ಮಿಡ್ಲ್ ಕ್ಲಾಸ್, ಸ್ವಲ್ಪ ಯೋಚನೆ ಮಾಡಿ. ಅದು ಹಾಗಲ್ಲ ಕಣೆ, ಮದುವೆಗೆ ಶ್ರುತಿ ಒಪ್ಕೋಬೇಕು. ಅವಳಿಗೆ ಇಷ್ಟ ಇಲ್ಲದೆ ನಾವು ಮದುವೆ ಮಾಡಿಸಿದ್ರೆ ದೇವ್ರ ಸಂಸಾರ ಚೆನ್ನಾಗಿರುತ್ತಾ? ನಾಳೆ ದಿನ ಶ್ರುತಿ ಅಪ್ಪ ಅಮ್ಮ ಬಲವಂತದಿಂದ ಮದುವೆ ಮಾಡಿಸಿದ್ರು, ನನ್ನ ಕನಸುಗಳಿಗೆ ಬೆಲೆನೇ ಕೊಡಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ? ಪಾಪ ಅವಳು ನಂದ್ಕೊಳ್ಳೋದಿಲ್ವಾ? ರೀ, ಅದೆಲ್ಲ ದೊಡ್ಡವ್ರಿಗೆ, ಆಸ್ತಿ ಇರೋರಿಗೆ, ದುಡ್ಡಿರೋರಿಗೆ, ನಮ್ಮಂಥವ್ರಿಗಲ್ಲ. ನಮಗೆ ಅಷ್ಟೊಂದು ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋಕ್ಕೆ ಸಾಧ್ಯ ಇದೆಯನ್ರಿ? ಈಗಿನ ಕಾಲದ ಹುಡುಗ ಹುಡುಗಿರನ್ನ ನಂಬೋದಕ್ಕಾಗಲ್ಲ. ಯಾರ್ಯಾರು ಲವ್ ಮಾಡ್ತವೆ, ಓಡೋಗಿ ಮದುವೆ ಆಗ್ತವೆ. ಆ ನಂಜಪ್ಪನ ಮಗಳು ಅದು ಯಾವ ಜೊತೆನೋ ಓಡೋದ್ಲಂತೆ, ಹಿಂಗೆ ಓಡೋಗ್ತಾ ಇದಾರಲ್ಲ, ಈ ವಿಷಯ ಕೇಳಿ ನಿಮಗೆ ಭಯ ಆಗಲ್ವೇನ್ರಿ? ನಾನು ಯಾಕೆ ಭಯ ಪಡಲಿ? ನನ್ನ ಮಗಳು ಏನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನಾ ಕಾರಣ ನನ್ನ ಮಗಳ ಮೇಲೆ ನಾನು ಯಾಕೆ ಅನುಮಾನ ಪಡಲಿ? ಕರ್ಮ ಕರ್ಮ, ನಿಮಗೆ ಬುದ್ಧಿ ಹೇಳ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನಿಮಗೆ ನಿಮ್ಮ ಮಗಳ ಮೇಲೆ ವ್ಯಾಮೋಹ ಜಾಸ್ತಿ. ಈಗ ನಾನು ಏನು ಹೇಳೋದು ನಿಮ್ಮ ತಲೆಗೆ ಹೋಗಲ್ಲ. ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನನ್ನು ದೂರಂಗಿಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ ನಾನು. ಏನು ಆಗಲ್ಲ, ನೀನು ಕೆಟ್ಟದಾಗಿ ಯೋಚನೆ ಮಾಡಬೇಡ. ನನ್ನ ಮಗಳ ಮದುವೆ ಅವಳ ಇಷ್ಟದ ಪ್ರಕಾರನೇ ನಡೆಯುತ್ತೆ, ನೀನು ಟೆನ್ಷನ್ ಮಾಡ್ಕೋಬೇಡ. ಹೋಗು ಕೆಲಸ ನಡ್ಕೊ. ಒಂದು ನಿಮಿಷ, ಏ ಕಾಫಿ ತಣ್ಣಗಾಗಿದೆ, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀಯಾ? ನಾನು ಹೇಳೋದೇನು ನಿಮ್ಮ ತಲೆಗೆ ಹೋಗಲ್ಲ, ಇದು ಮಾತ್ರ ಗಂಟಲಲ್ಲಿ ಹಿಡಿಯುತ್ತಲ್ಲ. ಕರ್ಮ ಮೊಬೈಲು ಸೈಲೆಂಟ್ ಮಾಡೋಕ್ಕಾಕಿದೆ, ನೀವು ಕಾಲ್ ಮಾಡಿದ್ದು ಗೊತ್ತಾಗಲಿಲ್ಲ. ಇಟ್ಸ್ ಓಕೆ ಸುಜಯ್, ಅದು ನಿನ್ನೆ ರಾತ್ರಿ ನಮ್ಮ ಡಿಪಾರ್ಟ್ಮೆಂಟ್ ಅವರು ಬೀಟಲ್ಲಿದ್ದರು. ರಾತ್ರಿ ಸುಮಾರು 3 ಗಂಟೆ ಆಗಿದ್ದಿರ್ಬೋದು. ಅವರಿಗೆ ಕೃಷ್ಣ ಅಂತ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ, ಇದೇ ಊರವನು. ಇಷ್ಟೊತ್ತಲ್ಲಿ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳಿದ್ದಕ್ಕೆ, ಅದೆಲ್ಲ ನಿಮ್ಗೆ ಯಾಕೆ ಬೇಕು, ಬೇಕಾದ್ರೆ ದುಡ್ಡು ತಗೊಳ್ಳಿ,
ಅಂತ ಉಲ್ಟಾ ಮಾತಾಡಿ ಮುಖದ ಮೇಲೆ ದುಡ್ಡು ಬಿಸಾಕಿದ್ದಾನೆ. ನಮ್ಮ ಡಿಪಾರ್ಟ್ಮೆಂಟ್ವರೆಗೂ ಅನುಮಾನ ಬಂತು, ಇಷ್ಟೊಂದು ದುಡ್ಡು ಇವತ್ತು ಇಲ್ಲಿಂದ ಬಂತು ಅಂತ. ಕರ್ಕೊಂಡು ಬಂದು ಪ್ರಶ್ನೆ ಮಾಡಿದ್ದಕ್ಕೆ ಕೆಲವು ವಿಷಯಗಳನ್ನು ಬಾಯಿಬಿಟ್ಟಿದೆ. ನಾನು ಕೃಷ್ಣನ ಜೊತೆ ಮಾತಾಡ್ಬೋದಾ? ಶ್ಯೂರ್. ಥ್ಯಾಂಕ್ ಯು. ಸ್ವಾಮಿಗಳೇ ಬನ್ನಿ ಕೂತ್ಕೊಳ್ಳಿ. ಸರ್ವಂ ಸುಖಮಯಂ ಶರಣಾರ್ಥಿ. ಸ್ವಾಮಿಗಳೇ, ನಾನು ಚಿಕ್ಕ ವಯಸ್ಸಿಂದ ಓದಿದ್ದು ಬೆಳೆದಿದ್ದು ಎಲ್ಲ ಆಶ್ರಮದಲ್ಲೇ, ನಮ್ಮ ಶ್ರೇಷ್ಠ ಗುರುಗಳ ಆಶೀರ್ವಾದದಿಂದ ಇವತ್ತಿಗೆ ನಾನು ನನ್ನ ಕುಟುಂಬದ ಜೊತೆ ಸುಖವಾಗಿದ್ದೀನಿ. ಆದ್ದರಿಂದ ಈ ಕಾವಿ ಬಟ್ಟೆ ತೊಟ್ಟೋರ ಬಗ್ಗೆ ನನಗೆ ಭಕ್ತಿ ಗೌರವ ತುಂಬ ಜಾಸ್ತಿ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಅಪಾರ್ಥ ಮಾಡ್ಕೋಬೇಡಿ. ಆ ಕೃಷ್ಣ ಅನ್ನೋ ಕೆಟ್ಟ ವ್ಯಕ್ತಿಗೆ ನೀವು ಮಾಡಿರೋ ಸಹಾಯ ಇದೆಯಲ್ಲ, ಇದು ನಮ್ಮ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ. ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡಿದ್ದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿದ್ದು ನಮ್ಮ ಡ್ಯೂಟಿ. ಇವ್ರು ನನ್ನ ಇನ್ನು ಸ್ವಾಮೀಜಿ ಅಂತಲೇ ಅಂದ್ಕೊಂಡಿದ್ದಾರೆ. ಒಬ್ಬ ಭಕ್ತನ ಇಚ್ಛೆಯನ್ನು ನೆರವೇರಿಸುವುದು ನಮ್ಮ ಧರ್ಮವಾಗಿದೆ. ಆ ದೃಷ್ಟಿಯಲ್ಲಿ ಈ ಕಾರ್ಯ ಈಡೇರಿದೆ. ಆದರೆ ಈ ತಪ್ಪಿನ ಬಗ್ಗೆ ನನಗೂ ಸಹ ಅರಿವಿದೆ. ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ಸಿದ್ಧನಿದ್ದೇನೆ. ವಿನೋದ್ ಸರ್, ಇವನ್ನ ಕರ್ಕೊಂಡೋಗಿ ಸೆಲ್ಲಲ್ಲಿ ಕೂರಿಸು. ಸರಿ ಆಯ್ತು. ಸರ್ವಂ ಸುಖಮಯಂ ಶರಣು ಶರಣಾರ್ಥಿ. ಚಕ್ರವರ್ತಿ ಅವರೇ, ನಿನ್ನೆ ನಿಮ್ಮ ತೋಟದಲ್ಲಿ ಒಂದು ಘಟನೆ ಆಗಿದೆ, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡೋಣ ಅಂತ ಕರೆಸಿದ್ವಿ. ಮಾಹಿತಿನ? ಯಾವುದ್ರ ಬಗ್ಗೆ? ನವೀನ್ ಅವನ ಕರೆಸ್ರಿ. ಯಜಮಾನ್ರೆ, ಅಮ್ಮೋರೆ, ಏನು ಇಷ್ಟೊತ್ತಿನಾಗೆ ಹೇಳಿ ಕಳ್ಸಿದ್ರೆ ನಾನೇ ಬರ್ತಾ ಇದ್ದೆ. ಹೇಳಿ, ಏನಿಸಿಯ? ಒಳಗೆ ಹೋಗಿ ಮಾತಾಡೋಣ. ಬನ್ನಿ ಯಜಮಾನ್ರೆ. ಅಮ್ಮರೆ ಬನ್ನಿ 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 ಬನ್ನಿ. ನಿನ್ನ ಮಗು ಎಲ್ಲಿ? ಮಗ ಮಲಗದೆ ಎಬ್ಬಿಸ್ಲ? ಬೇಡಬೇಡ, ಮಗು ಮಲಗಿರ್ಲಿ. ನಿಂಗ ಏನತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು. ಕೂತ್ಕೊಳ್ಳಿ ಯಜಮಾನ್ರೆ. ಬೇಡಬೇಡ. ಹೇಳಿ, ಏನಿಸಿಯ? ಅದೇ ಇವತ್ತು ದೇವಸ್ಥಾನದಲ್ಲಿ ನಡೆದ ಘಟನೆ ಬಗ್ಗೆ. ಅದೇ ಯಜಮಾನ್ರೆ, ನಮ್ಮ ಯೋಗ್ಯತೆಗೆ ಮೀರಿದ್ದು ಅಲ್ಲಿ ನಡೀತು. ನಮ್ಮ ಅರ್ಹತೆಗೆ ಮೀರಿದ್ದನ್ನ ನನ್ನ ಮಗಳು ಕೈ ಚಾಚಿದ್ಲು. ಏನು ಹಿಂಗ? ನಾವು ಯಾವತ್ತಾದರೂ ನಿನ್ನ ಯೋಗ್ಯತೆ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ನೋಡಿದ್ದೀವ ಹೇಳು. ಅಯ್ಯಯ್ಯೋ, ಇಲ್ಲ ಯಜಮಾನ್ರೆ, ನೀವು ನಮ್ಮ ಪಾಲಿಂದ ಯಾವರು? ಅದು ನಿನ್ನ ದೊಡ್ಡತನ ನೋಡು. ಏನೋ ಆಗಿದ್ದ ಆಗೋಯ್ತು. ನಾವು ನಿನ್ನ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ತಾ ಜನರು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ಸಂಬಂಧ ಬೆಳೆಸೋದಕ್ಕೆ ನಿಂಗನಿಗೆ ಏನು ಯೋಗ್ಯತೆ ಇದೆ ಅಂತ ಕೇಳ್ತಿದ್ದಾರೆ. ಜನರು ಏನು ಬೇಕಾದ್ರೂ ಹೇಳಿ, ನೀನು ಮಾತ್ರ ತಲೆ ಕೆಡಿಸ್ಕೋಬೇಡ. ಈ ಜನರು ನೀನೇ ಪ್ಲ್ಯಾನ್ ಮಾಡಿ ನಿನ್ನ ಮಗಳನ್ನು ನನ್ನ ಮನೆ ಸೊಸೆ ಮಾಡಿದ್ಯಾ ಅಂತಾರೆ. ಅಲ್ಲ, ಅದಕ್ಕೆ ನೀನು ತಾನೇ ಏನು ಮಾಡೋಕ್ಕೆ ಸಾಧ್ಯ ಹೇಳು. ಜನ ಏನೇನೋ ಕೇಳ್ತಾರೆ ಯಜಮಾನ್ರೆ, ಆದರೆ ಪುರೋಹಿತರು ದೇವಿ ನೋಡು ನಿಂಗ, ನಾಳೆ ದಿನ ಇದೇ ಪುರೋಹಿತರು ನಮ್ಮ ಮನೆಗೆ ಬಂದು ನಿಮ್ಮನ್ನ ಸಂಬಂಧ ಬೆಳೆಸೋದಕ್ಕೆ ನಿಂಗನ ಏನು ಯೋಗ್ಯತೆ ಇದೆ ಅಂತ ಕೇಳ್ತಾರೆ. ನಾನು ತಾನೇ ಏನು ಹೇಳೋಕ್ಕಾಗತ್ತೆ ಹೇಳು. ಜನರು ಏನು ಬೇಕಾದರೂ ಹೇಳಿ ಅದು ಕೂತ್ಕೊಳ್ಳೋಣ. ಒಂದು ವೇಳೆ ಅವ್ರನ್ನ ಎದುರಿಸೋಕ್ಕಾಗಿಲ್ಲ ಅಂತಿದ್ರೆ ನಾವೇ ಊರು ಬಿಟ್ಟು ಹೋಗ್ತೀವಿ.
ಇಷ್ಟು ವರ್ಷ ಮರ್ಯಾದಿಗೋಸ್ಕರ ಬದುಕಿದೀವಿ ನಿಂಗ, ಈಗ ಅದನ್ನ ಬಿಟ್ಟು ಹೇಗೆ ಈ ಊರಲ್ಲಿ ಇರಕ್ಕಾಗತ್ತೆ ಹೇಳು. ಯಜಮಾನ್ರೆ ಬಿಡ್ತು ಅನ್ನಿ ಹಂಗಲ್ಲ ಹೇಳ್ಬೇಡಿ, ನೀವು ನಿಮ್ ಮರವಾದಿಗಿಂತ ನನ್ ಬೇರೆ ಏನ್ ಮುಖ್ಯ ಹೇಳಿ. ಇಷ್ಟು ವರ್ಷ ಸರ್ಪದ ಕೈಗೆ ಸಿಕ್ಕಿದ್ರು ಸಮಾಜದ ಕೈಗೆ ಸಿಗಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ವಿಧಿ ಆಟ ನೋಡು. ಯಜಮಾನ್ರೆ ಪರಿಸ್ಥಿತಿ ಅಲ್ಲಿ ಗಂಟ ಹೋಗಕ್ಕೆ ನಾನು ಬಿಡೋಕ್ಕಿಲ್ಲ, ನೀವು ಸಂದಾಗಿರ್ಬೇಕು. ಹೊಂಟೋಯ್ತೀನಿ ನಾನೇ, ಹೊಂಟೋಯ್ತೀನಿ ಯಜಮಾನ್ರೆ.